ಯಾವುದೋ ಕಾಲದಲ್ಲಿ ನಡೆದಂತಹದ್ದನ್ನ ಜ್ಞಾಪಿಸಿಕೊಳ್ಳೋದಿದೆ ಅಂದ್ರೆ ಇದು ಬಹು ಅತಿಶಯವಾದದ್ದು. ಅದು ನಾವಿದ್ದ ಪರಿಸರ ನಾಟಕ ರಂಗಭೂಮಿನಲ್ಲಿ ಆ ದಿನದಲ್ಲಿ ನಮ್ಮ ಅಪ್ಪಾಜಿಯವರು ಹಾಗೂ ನಮ್ಮ ತಮ್ಮ ವರದಪ್ಪ, ನಮ್ಮ ತಂಗಿ ಶಾರದಮ್ಮ, ನಾವು ಅವರ ವೀರಣ್ಣವರ ಸಂಸ್ಥೆಯಲ್ಲಿ ಇದ್ದಿದ್ದು. ಆವತ್ತಿನಿಂದ ನನಗೇನಪ್ಪ ಅಂತಂದ್ರೆ ಈ ನಾಟಕಗಳನ್ನ ನೋಡೋದೇ ಒಂದು ಹುಚ್ಚು, ಪಾರ್ಟ್ ಮಾಡಬೇಕು ಅನ್ನೋ ಹುಚ್ಚಲ್ಲ. ನೋಡೋದಕ್ಕೆ ಈ ನಾಟಕಕ್ಕೆ ಹೋದ್ರೆ ನಾಟಕದಲ್ಲಿ ಹೋಗಿ ವೇಷ ಹಾಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರು ಆಗ್ತಿತ್ತು ನನಗೆ. ಆದ್ರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಹೃದಯ ನನಗೆ ಅಷ್ಟ ಆಗುತ್ತೆ. ನಮಗೆ ನಮಸ್ಕಾರ ಅಂದೇ ಏನ ಅಗ್ರಜ ಅಲ್ಲ, ನಿನ್ನ ದೇವರೇನು ಮೂಕನೆ, ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡಬಹುದು. ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು ಅಲ್ಲ. ಹೀಗೆ ಮನಸ್ಸಿಗೆ ಬಂದದ್ದೇ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೆ. ಬೆಳಗ್ಗೆ ಎದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾ ಆರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಅಂದರೆ ನೀನು ಸರ್ವ ಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ? ಹೌದು. ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ, ತತ್ವಗಳ ಪೂಜೆ ಎಂದರೆ ತತ್ವಗಳು ಐದು, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೇರಿ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯು ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆ ಆಗುವುದು. ಆಹಾ, ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ ಸಹೋದರ. ನೀನು ತತ್ವಗಳನ್ನು ಪೂಜಿಸುತ್ತೀಯ, ಪಂಚಭೂತಗಳನ್ನು ಪೂಜಿಸುತ್ತೀಯ, ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯ. ಸತ್ಯ ಅಲ್ಲ? ಆಹಾ ಸಹೋದರ, ಈ ನನ್ನ ಬೆರಳಲ್ಲಿರುವುದೇನು? ಉಂಗುರ. ಉಂಗುರ, ಸರಿಯಾಗಿ ನೋಡು. ಅದು ಉಂಗುರವೇ ಅಥವಾ ಚಿನ್ನವೇ? ಚಿನ್ನವೂ ಹೌದು, ಚಿನ್ನವೂ ಹೌದು. ಚಿನ್ನವೂ ಹೌದು, ಉಂಗುರವೂ ಹೌದು. ಉಂಗುರವೂ ಹೌದು. ಹಾಗೆಯೇ ಇದು ಬೊಂಬೆಯೂ ಹೌದು, ಪರಮಾತ್ಮನೂ ಹೌದು. ಈಗ ರಾಜಕುಮಾರ ಅಭಿನಯದ ಬಗ್ಗೆ ಮಾತಾಡಿದ್ರೆ ಅವರು ಯಾರನ್ನು ಅನುಕರಿಸಿಲ್ಲ, ಯಾರನ್ನು ಕಾಪಿ ಮಾಡಿಲ್ಲ, ಎಲ್ಲರನ್ನು ನೋಡ್ತಿದ್ರು. ನನಗೆ ಗೊತ್ತಿರೋ ಹಾಗೆ ವಿಂಗಸಲ್ಲಿ ನಿಂತ್ಕೊಂಡು ಯಾರು ಪಾತ್ರ ಮಾಡಿದ್ರು ವಿಂಗಸಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅದು ರಾಘವೇಂದ್ರ ಇರ್ಬೋದು, ಶಿಕ್ಕಟ್ಟಮೂರ್ತಿ ಇರ್ಬೋದು, ಅಥವಾ ಇನ್ಯಾರು ಬಂದು ಕೂಡ ನಟ ಭಯಂಕರ ಬಂದಾಗ ಅದನ್ನು ಕೂಡ ನೋಡ್ತಿದ್ರು. ಈ ನೋಡಿದ ಮೇಲೆ ಅದನ್ನು ಕಾಪಿ ಮಾಡಕ್ಕೆ ಹೋಗ್ತಿರ್ಲಿಲ್ಲ, ಅವರು ತಾವೇ ತಮ್ಮಲ್ಲೇ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ ಮಾಡಿಕೊಂಡು ಅದನ್ನ ಒಂದು ತನ್ನ ಧೋರಣೆಯನ್ನಾಗಿ ಮಾಡಿಕೊಂಡು ಅದರಂತೆ ಪಾತ್ರ ವಹಿಸಿದ್ದು ನಾನು ನೋಡಿದ್ದೇನೆ. ಅದರಿಂದ ಅವರಲ್ಲಿ ಒಂದು ಅನುಕರಣೆ ಪ್ರವೃತ್ತಿ ಕಾಣಿಸಲ್ಲ, ಆದರೆ ಎಲ್ಲ ಪ್ರಭಾವಗಳ ಮೇಲೆ ಇದೆ. ಅದು ಒಂದಿದ್ರೆ ಆ ಪಾರ್ಸಿ ಕಂಪನಿ ಅಂತ ಹೇಳ್ತೀವಲ್ಲ, ಅದರ ಒಟ್ಟಿನ ಪ್ರಭಾವ ಎಲ್ಲರಲ್ಲೂ ಕಾಣಬಹುದು. ಇದು ನಮ್ಮ ರಾಜಕುಮಾರಲ್ಲಿ ಮಾತ್ರ ಅಲ್ಲ, ಇದು ಪುತ್ರರಾಜ್ ಕಪೂರಲ್ಲೂ ಕೂಡ ಇಂಥ ಒಂದು ಅಭಿನಯ ಶೈಲಿಯನ್ನು ಕಾಣಬಹುದು. ಅವರದೇ ಒಂದು ಮ್ಯಾನರಿಸಮ್ ಅಂತ ಹೇಳ್ಬೋದು, ಅದು ರಾಜಕುಮಾರಲ್ಲಿ ನೋಡ್ಬೋದು. ಅದರಂತೆ ಈ ರಾಜಕುಮಾರ್ ಶ್ರೇಷ್ಠ ನಟರು, ಉತ್ತಮ ನಟರು ನಾವೆಲ್ಲ ಒಪ್ಕೊಂಡಿದ್ದೇವೆ, ಆದರೆ ಅಭಿನಯ ಶೈಲಿ ಬಗ್ಗೆ ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಇದು ಬಹಳ ಕಷ್ಟ. ಶಾಸ್ತ್ರೀಯವಾಗಿ ಹೇಳಕ್ ಸಾಧ್ಯ ಇಲ್ಲ. ಇದು ಡೂಯಿಂಗು, ಬೀಯಿಂಗು ಅಥವಾ ನಾ ಬಿಕಮಿಂಗ್ ಹೇಳೋದ್ರಲ್ಲಿ ಇದು ಎಲ್ಲಿ ಬರುತ್ತೆ? ಅದು ರಾಜಕುಮಾರಲ್ಲಿ ಕೂಡ ಆಗಲಿ ಅಥವಾ ಇನ್ಯಾವ ನಟನೆ ಆಗಿರಲಿ, ಅದು ಡೂಯಿಂಗು ಬೀಯಿಂಗ್ ಮಧ್ಯದಲ್ಲಿ ಇರ್ಬೋದು ಅಥವಾ ಬೀಯಿಂಗ್ ದಾಟಿರ್ಬೋದು, ಬಿಕಮಿಂಗ್ ಅಂತ ಬಹಳ ಇದು ಅಪರೂಪವಾದ್ದು ಅಂತ ಹೇಳ್ಬೋದು.
ನೆಲೆ ಕಾಣಲು ಬಾವಿಗೆ ನನಗೆ ಗೊತ್ತಿರೋ ಹಾಗೆ ರಾಜ್ಕುಮಾರ್ರ ಆ ಬಹಳ ಒಂದು ಪ್ರೀತಿ, ಅದು ಪ್ರಾಣಿಯಾಗಿರಲಿ ಪಕ್ಷಿಯಾಗಿರಲಿ, ಆ ಆತ್ಮೀಯತೆ ಮಾತ್ರ ಎಂದೂ ಮರೆಯೋಕ್ಕಾಗಲ್ಲ. ಇದು ನನಗೆ ಜಾಪ್ತಿರೋದು ಶಿವಮೊಗ್ಗ ಕ್ಯಾಂಪ್. ಶಿವಮೊಗ್ಗ ಕ್ಯಾಂಪ್ನಲ್ಲಿ ಎಲ್ಲೋ ಒಂದು ಕೋತಿ ನಮ್ಮ ಕೈಗೆ ಸಿಕ್ಕೊಂಡ್ಬಿಡ್ತು. ಇಲ್ಲಿ ಆ ಕೋತಿ ಕೋತಿಯಾಗಿತ್ತೋ ನಾವೇ ಕೋತಿಗಳಾಗಿದ್ದೋ ಇದು ಹೇಳೋದು ಕಷ್ಟ. ಯಾಕಂದರೆ ನಾವು ಸಿಕ್ಕಾಪಟ್ಟೆ ಅದನ್ನೇ ಪೀಡಿಸ್ತಿದ್ವು, ಯಾಕಂದರೆ ಅದರಲ್ಲೇ ನಮಗೆ ಒಂದು ಆಟ ಸಿಕ್ತಿತ್ತು. ಆದರೆ ರಾಜ್ಕುಮಾರರು ಆ ಕೋತಿ ತುಂಬ ಪ್ರೀತಿಸ್ತಿದ್ರು, ತುಂಬ ಮುದ್ದಾಡ್ತಿದ್ರು. ಆದರೆ ನನಗನ್ನಿಸುತ್ತೆ ಆ ವಿಷಯದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ರು ಅವರೇ. ಅವ್ರು ಬಿಟ್ಟ ಮೇಲೆ ನಮಗೆ ಪುರುಷ ಸಿಕ್ಕಿದ್ರೆ ನಾವು ಸ್ವಲ್ಪ ಸ್ವಲ್ಪ ಪ್ರೀತಿಸಿದ್ದು, ಅದು ಪೀಡಿಸ್ತಿದ್ವು. ಅದು ಪ್ರೀತಿ ಮತ್ತು ಪೀಡನೆ ಒಂದೇ ಅರ್ಥ ಆಗ್ತಿತ್ತು. ಅಂಥ ಸಮಯದಲ್ಲಿ ಆ ಒಂದು ದಿವಸ ಕೋತಿ ಪಾಪ ಯಾವುದೋ ಒಂದು ನಾಯಿ ಬ್ಯಾಗೆ ಸಿಕ್ಬಿಟ್ಟು ನಾಯಿ ಸತ್ತು ಹೋಗ್ಬಿಡ್ತು. ಆ ಸತ್ತೋದ ಮೇಲೆ ಆ ಸುದ್ದಿ ಸಿಕ್ಕಿದ ಕೂಡಲೇ ರಾಜ್ಕುಮಾರರು ತಮ್ಮ ಮನೆಯಿಂದ ಬಂದು ಒಂದು ಅತ್ತಿದ್ದು ಒಂದು ಗೋಳಾಡಿದ್ದು ಇನ್ನೂ ನನಗೆ ಇನ್ನೂ ಚೆನ್ನಾಗಿ ಕಣ್ಣಿಗೆ ಕಟ್ಟದಾಗಿದೆ. ತುಂಬ ಅತ್ತಿದ್ರು, ಅದನ್ನು ಅಪ್ಪಿಕೊಂಡು ಅದನ್ನು ಮುದ್ದಾಡಿಕೊಂಡು ಅದನ್ನು ಎಷ್ಟು ತಳದಲ್ಲಿ ಅದನ್ನು ಪೀಸ್ಬೋದು ಅಷ್ಟೆಲ್ಲ ಪಿಚ್ಚಿ ತೋರಿಸಿದ್ರು. ಆ ಪ್ರಭಾವದಲ್ಲೇನೋ ಕಂಪ್ನಿಯವರೇನೋ ಎಲ್ಲರೂ ಹೇಳಿ ಇದು ಹನುಮಂತ ಒಂದು ರೀತಿಯಲ್ಲಿ, ಅದಕ್ಕೋಸ್ಕರ ಈ ಹನುಮಂತನ ಸತ್ತಾಗ ಸುಮ್ಮನೆ ಇರಬಾರ್ದು ಅಂಥೇಳಿ ಒಂದು ಶ್ರಾರ್ಧನೆ ಮಾಡಿದ್ರು, ಒಂದು ಚಿತ್ರಣೆ ಮಾಡಿದ್ರು. ನಮಗೆಲ್ಲರಿಗೂ ಆ ಹನುಮಂತ ಸತ್ತಿದ್ದಕ್ಕೆ ಎಲ್ರಿಗೂ ಹೆಸರು ಬೇಳೆ ಕೀರು ಸಿಕ್ಕಿತ್ತು. ಆದರೆ ಎಲ್ಲರಿಗೂ ಕಾರಣ ಇಷ್ಟೇ, ರಾಜ್ಕುಮಾರ್ ಅಷ್ಟು ಪ್ರೀತಿಸಿದ್ರಿಂದ ನಮಗೆಲ್ರಿಗೂ ಹತ್ತಿರ ಆಗ್ಬಿಡ್ತು. ಅದು ರಾಜ್ಕುಮಾರ್ ಮುಖಾಂತರ ನಾವೆಲ್ಲರೂ ಮತ್ತೆ ಕೋತಿಯನ್ನು ಕಂಡಾಗಾಯಿತು. ಅದು ರಾಜ್ಕುಮಾರೇ ನಮಗೆ ಒಂದು ಮಾಧ್ಯಮ ಆಗ್ಬಿಡ್ತು. 1942 ಕನ್ನಡ ಪ್ರಹ್ಲಾದ ಅಂತ ಒಂದು ಬಂತೆ ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮಪ್ಪಾಜಿ, ನಾನು, ನನ್ನ ತಮ್ಮ ನಾವೆಲ್ಲ ಇದ್ವಿ. ನಮ್ಮಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ನಾವೆಲ್ಲ ಈ ಸ್ಕೂಲ್ ಹುಡುಗರ ಗುಂಪಿನಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಅದು ಬಿಟ್ಟರೆ ಈಚೆಗೆ ಶಂಕರ್ ಸಿಂಗ್ ಅವರ ಒಂದು ಚಿತ್ರ ಬಂತು, ಶ್ರೀನಿವಾಸ ಕಲ್ಯಾಣ ಅಂತ. ಆವಾಗ ನಮ್ಮ ತಂದೆಯವರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಅದರಲ್ಲಿ ಒಂದು ಪಾತ್ರ ನನಗೆ ಸಿಕ್ತು, ಅಂದರೆ ಈ ಸಪ್ತ ಋಷಿಗಳ ಪೈಕಿ ಒಬ್ಬ ಋಷಿ ಅಗಸ್ತ್ಯ ಋಷಿ. ಅವನೊಂದು ಗೇವುದ್ದ ಇರ್ತಾನಂತೆ, ನಾನೊಂದು ಮಾರುದ್ದ ಇದ್ದೆ. ಚಿತ್ರ ಮುಗೀತು. ಮುಗಿದಂತಹ ಸಂದರ್ಭದಲ್ಲಿ ನಾನು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ತರಾಜು ಏನೋ ಈ ಪಿಕ್ಚರ್ನಲ್ಲಿ ಒಂದು ಪಾರ್ಟ್ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ಅಂತ ಹುಡುಕಾಡ ಅಷ್ಟರಲ್ಲಿ ಆ ಸೀನೇ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣ ಪಾರ್ಟನೇನು ಅಂತಂದ್ರು. ನವರಸವನ್ನು ಬಿಂಬಿಸುವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಗೌರವಗಳ ಮಹಾಪೂರವೇ ಹರಿದು ಬಂದಿವೆ. ರಾಜ್ಕುಮಾರ್ ಅವರಿಗೆ ಮೊಟ್ಟ ಮೊದಲ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತದ್ದು 1963 ಸಂತ ತುಕಾರಾಮ ಪಾತ್ರಕ್ಕೆ. ನಂತರ ಒಂದರ ಮೇಲೆ ಒಂದರಂತೆ ಪ್ರಶಸ್ತಿಗಳು ಅವರನ್ನು ಹಿಂಬಾಲಿಸಿವೆ. ಚಿತ್ರರಸಿಕರು ನೀಡಿದ ನಟ ಸಾರ್ವಭೌಮ, ಅಭಿನಯ ಕಲಾ ತಪಸ್ವಿ, ವರನಟ, ರಸಿಕರ ರಾಜ, ಗಾನ ಗಂಧರ್ವ ಮುಂತಾದ ಬಿರುದುಗಳು ರಾಜ್ಕುಮಾರ್ ಅವರಿಗೆ ಶೋಭಾಯಮಾನವಾಗಿವೆ. ಅತ್ಯಂತ ವಿನೀತರಾದ ರಾಜ್ಕುಮಾರ್ ಅವರು ತಾವು ಹೆಚ್ಚು ಓದಿದವರಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ತಾವು ಓದಿರುವುದು ಕೇವಲ 3ನೇ ತರಗತಿಯವರೆಗೆ ಮಾತ್ರ ಎನ್ನುತ್ತಾರೆ. ಕಲಾ ತಪಸ್ವಿಗೆ, ಕಲಾ ಸಂಪನ್ನನಿಗೆ ಕಲಾ ಪೂರ್ಣತೆಯ ಪಾಂಡಿತ್ಯವನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರ ಅದ್ವಿತೀಯ ಸಾಧನೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಅತ್ಯುತ್ತಮ ಗಾಯಕ ಪ್ರಶಸ್ತಿಯು ಇವರಿಗೆ ಸಲ್ಲಲ್ಪಟ್ಟಿದೆ. ಕರ್ನಾಟಕದ ಮಹೋನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪು ಅವರ ಜೊತೆಯಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿರುವುದು ಅರ್ಥಪೂರ್ಣವಾಗಿದೆ. ನಾಟಕ ಅಕಾಡೆಮಿಯ ಕಲಾ ಕೌಸ್ತುಭ, ರಾಜ್ಯ ಚಲನಚಿತ್ರ ರಂಗದ ಅತ್ಯುತ್ತಮ ಪ್ರಶಸ್ತಿಯಾದ ಗುಬ್ಬಿ ವೀರಣ್ಣ ಪ್ರಶಸ್ತಿ ರಾಜ್ಕುಮಾರ್ ಅವರ ಕಲಾ ಕಿರೀಟಕ್ಕೆ ಚಿನ್ನದ ಗರಿಗಳಾಗಿ ಮೆರುಗು ನೀಡಿವೆ. ಪಿಚಲೇ 40 ವರ್ಷೋಮೇ ಉನ್ಹೊನೆ 200 ಸೇ ಅಧಿಕ ಫಿಲ್ಮೋ ಮೇ ಕಾಮ ಕಿಯಾ. ಔರ್ ಕಮಲ್ 1 ಲಾಖ್ ರೂಪಾಯಿ ಕಾ ನಗದ ಪುರಸ್ಕಾರ ಔರ್ ದುಶಾಲಾ. ಪ್ರಶಸ್ತಿ ಬರಬಹುದು ಅದನ್ನು ನಾವಿಲ್ಲ ಅಂತ ಹೇಳಿದ, ಅದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮಗೊಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಬರುತ್ತೆ. ಇಷ್ಟೇ ಅಲ್ಲ, ನೀನು ಮಾಡಬೇಕಾದ್ದು ಇನ್ನೂ ತುಂಬ ಇದೆ ಅನ್ನೋದಕ್ಕೋಸ್ಕರ ಬರುತ್ತೆ ಅನ್ನೋ ಭಾವನೆ ನಮಗೆ ಬಂದುಬಿಟ್ರೆ
ತುಂಬಾ ಅನುಕೂಲ ಅಂತ ನನಗನ್ಸುತ್ತೆ. ಇದೇ ನಾವು ಸಾಧಿಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ ಹಾಗೆ, ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸಬಹುದು ಹೊರತು ಅಷ್ಟೂ ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ ನಮಗಿರೋದಿಲ್ಲ. ನಾನು ಮೊದಲು ರಾಜ್ಕುಮಾರ್ ಸರ್ನೇ ವಾಹಿನಿ ಸ್ಟುಡಿಯೋದಲ್ಲಿ ನೋಡಿದ್ದೀನಿ. ನನಗೆ ತುಂಬ ಸಂತೋಷವಾಗಿದೆ, ಯಾಕಂದರೆ ನಾನು ಅವ್ರ ಬಗ್ಗೆ ನಾನು ಕೇಳಿದೆ. ಫಸ್ಟ್ ಟೈಮ್ ಐ ವಾಸ್ ಶೂಟಿಂಗ್ ಎಟ್ ವಾಹಿನಿ ಸ್ಟುಡಿಯೋಸ್, ಸಿರಿಸಿರಿಮುವ ಶೂಟಿಂಗ್ ನಾನು ಮಾಡ್ತಾ ಇದ್ದೀನಿ. ವೆನ್ ಐ ಗಾಟ್ ಎನ್ ಆಪರ್ಚುನಿಟಿ ದಟ್ ಐ ಆಮ್ ವರ್ಕಿಂಗ್ ವಿತ್ ರಾಜ್ಕುಮಾರ್ ಸರ್, ಫಾರ್ ಎ ಮೂಮೆಂಟ್ ಐ ಕುಂಟ್ ಬಿಲೀವ್ ಸಚ್ ಎ ಬಿಗ್ ಸ್ಟಾರ್ ಅಂಡ್ ಆಫ್ಟರ್ NTR ನೋ ಇನ್ ಆಂಧ್ರಪ್ರದೇಶ್ ಲೈಕ್ ಕರ್ನಾಟಕ, ಹೀ ಈಸ್ ಆಲ್ಸೋ ಎ ಒನ್ ಆಫ್ ದ ಬಿಗ್ ಸ್ಟಾರ್ ಅಂಡ್ ಐಕಾನ್ ಆಫ್ ದ ಇಂಡಸ್ಟ್ರಿ. ಸೊ ಎನಿ ಬಿಗ್ನರ್ ಲೈಕ್ ಮೀ, ಸೊ ಇಟ್ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಟು ವರ್ಕ್ ವಿತ್ ಹಿಮ್ ಬಿಕಾಸ್ ಐ ಹರ್ಡ್ ಹಿಸ್ ಲಾಟ್ ಆಫ್ ಫಿಲಮ್ಸ್ ಅಬೌಟ್ ಹಿಮ್ ಆ್ಯಂಡ್ ಹಿಸ್ ಫಿಲಮ್ಸ್ ಆ್ಯಂಡ್ ವಾಟ್ ಅಬೌಟ್ ದ ಹಿಸ್ ಯು ನೋ ದ ಪರ್ಸನ್ ಹೌ ಹೀ ಯೂಸ್ ಟು ಇಂಟ್ರಾಕ್ಟ್ ವಿತ್ ದ ಕೋಸ್ಟಾರ್ಸ್. ಸೊ ಇಟ್ ಈಸ್ ಎ ಗ್ರೇಟ್ ಆಪರ್ಚುನಿಟಿ. ದೆನ್ ಐ ಗಾಟ್ ದ ಫಸ್ಟ್ ಫಿಲ್ಮ್ ಶನಾದಿ ಅಪ್ಪನ, ಇಟ್ಸ್ ಎ ಬ್ಯೂಟಿಫುಲ್ ಫಿಲ್ಮ್. ಐ ವಾಸ್ ವೆರಿ ಥ್ರಿಲ್ಡ್ ಬಿಕಾಸ್ ಫಸ್ಟ್ ಫೀಲಿಂಗ್ ಈಸ್ ಐ ಆಮ್ ವರ್ಕಿಂಗ್ ವಿತ್ ಎ ಗ್ರೇಟ್ ಸ್ಟಾರ್ ಲೈಕ್ ರಾಜ್ಕುಮಾರ್. ಅದರ್ ಫೀಲಿಂಗ್ ಈಸ್ with a great dance-based film. So my passion is dance, my passion is music. When I was first time met Rajkumar sir, I was very nervous actually, because I'm seeing an icon of Karnataka who is a dream for everybody. So I was very, very thrilled, and at the same time I was nervous. But when I did the first shot, he made me so comfortable. There is a song they started with, Sanadi Appanna. First time I could see Rajkumar sir in reality. So I went and I did the namaste and all. He was so humble, he was so nice to me. I have forgotten all my fear and all. Then that song has started. I yet remember the line, karadaro kelide sundare, based on heavy dance. I used to get tired, then there is lot of circles I have to take in that song. When I was taking that circles, I used to faint. So immediately Rajkumar sir and all, they used to come, they used to give me some water and all, because totally I was nervous and I was newcomer. So the dance is so heavy dance. I never believed that Rajkumar sir can be such a big star, can be like this. Then the film has been released. When we went to the film theater, it was like a super hit. So the people, they couldn't control the crowd and all, and they put the tears gas and all, everything they started. So he was very much worried about how to take out me from the crowd. So concerned he was. That was a great experience with Rajkumar sir. See, we had an affinity towards him because he was not looking an alien. He was most resembling to our legend, Mr. Prem Nasir, with a long nose and small mustache. He was looking like him really. So that we had a kind of closeness, some dearness was there with Mr. Rajkumar. See, after that, it was during my childhood. See, I have not seen any of these very serious, very dramatic kind of films. Or we have not met him as a real actor during the childhood. Because that was a serious type of films. After the advent of the television, we could see a lot of films. We could really know what Rajkumar is. And after coming to Tamil, or after coming into the film industry, only I came to know that he is such a big fellow, big, big legend, and such a commander of the people, commander of the industry, and such a big institution, like we have here in India, Andhra, NTR, or our family, or like that, such a big, big man, big, big name in the film industry. Dr. Rajkumar avaranna kurithu maatadodendre ಅಕ್ಕರೆ ಸಕ್ಕರೆಯ ಹಾಲು ಕೀರ್ಕುಡದಂತೆ. 61ರಲ್ಲಿ SLN ರಂಗಮಂದಿರದಲ್ಲಿ ತುಮಕೂರಲ್ಲಿ
ಎಚ್ಚಮ ನಾಯಕ ಅನ್ನುವ ನಾಟಕವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ತಂಡದವರು ಅಭಿನಯಿಸಿದರು. ಅದರಲ್ಲಿ ಒಂದು ಸನ್ನಿವೇಶ, ಹಾಳು ಬಿದ್ದ ಹಂಪೆಯನ್ನು ಬಣ್ಣಿಸುವ ಸನ್ನಿವೇಶವನ್ನು ಅವರು ಅಭಿನಯಿಸಿ ತೋರಿಸ್ತಾರೆ, ಮೈಯೆಲ್ಲ ರೋಮಾಂಚನವಾಗುತ್ತೆ. 30 ನಿಮಿಷದ ಸುದೀರ್ಘ ಆ ಸಂಭಾಷಣೆಯನ್ನು ಎಳ್ಳಷ್ಟು ತಪ್ಪಿಲ್ಲದೆ, ಯಾವ ಸ್ಕಾಲಿತ್ಯವೂ ಇಲ್ಲದೆ ನವರಸಗಳನ್ನು ಪ್ರದರ್ಶನ ಮಾಡ್ತಾ ಆ ಪಾತ್ರದಲ್ಲಿ ತನ್ಮಯವಾಗಿ ಕರ್ನಾಟಕದ ಅಳಿದು ಹೋದ ಸಂಸ್ಕೃತಿಯನ್ನು ಆ ಗತವೈಭವವನ್ನು ಜ್ಞಾಪಿಸಿಕೊಂಡು ನಿರೂಪಿಸುವ ದಾಟಿ ಪ್ರೇಕ್ಷಕರಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತೆ ಮತ್ತು ಒಂದು ರೀತಿಯ ಸ್ಫೂರ್ತಿಯನ್ನು ಕೊಡುತ್ತೆ. ಇಂಥ ಭವ್ಯವಾದಂಥ ಪರಂಪರೆ ನಮ್ಮಲ್ಲಿ ಇತ್ತಲ್ಲ, ಅಂಥದ್ದು ಹಾಳಾಗಿ ಹೋಗಿದೆಯಲ್ಲ, ಅದನ್ನು ಮತ್ತೆ ಪುನರ್ರಚಿಸುವಂತಹ, ಮತ್ತೆ ಅಂಥ ಎತ್ತರಕ್ಕೆ ನಮ್ಮ ಸಂಸ್ಕೃತಿಯನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ನಾವು ಯಾಕೆ ಮಾಡಬಾರದು ಅನ್ನೋ ಹಾಗೆ ಸತ್ ಪ್ರಚೋದನೆಯನ್ನು ಕೊಡುವಂತಹ ಶಕ್ತಿ ಅವರ ಮಾತಿಗಿತ್ತು, ಅವರ ಅಭಿನಯಕ್ಕಿತ್ತು, ಅವರ ಗಾಂಭೀರ್ಯಕ್ಕಿತ್ತು. ಅನ್ಯರ ವಸ್ತುವನ್ನು ಹೀಗೆ ದಾನ ಮಾಡುವುದು ಸರಿಯಲ್ಲ, ನಿಮ್ಮ ಪ್ರತಿಜ್ಞೆ ಪ್ರತಿಜ್ಞೆ ಎನಿಸಲಾಗುತ್ತೆ. ಅನ್ಯರ ವಸ್ತು ಅದು ಹೇಗೆ ಅನ್ಯರ ವಸ್ತು? ರಾಜ್ಯಗಳು ಇವರಿಗೆ ರಾಜ್ಯವನ್ನು ಒಪ್ಪಿಸಿದ ಮೇಲೆ ಅದನ್ನು ತನಗೆ ಇಚ್ಛೆ ಬಂದವರಿಗೆ ಕೊಡತಕ್ಕ ಅಧಿಕಾರ ಅವರಿಗೆ ಇದ್ದೇ ಇರುತ್ತದೆ. ಇಲ್ಲ, ಈಗ ಮಾತ್ರವಲ್ಲ, ಮುಂದೆ ಎಂದಿಗೂ ಆ ಅಧಿಕಾರ ಇವರಿಗಿರುವುದಿಲ್ಲ. ನೀವು ಯಾವುದನ್ನು ರಾಜ್ಯ ಎನ್ನುತ್ತೀರೋ ಅದು ಪ್ರಜೆಗಳ ಸ್ವತ್ತು. ರಕ್ತದ ಹೊಳೆಯ ಹರಿದು ಹೋಗಲಿ. ನಾವು ಏನು ಮಾತಾಡುತ್ತಿರುವ? ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಅಂಬರೀಷನು ರಾಜನಾದ ಕೂಡಲೇ ಈ ಅಯೋಧ್ಯಾ ನಗರವು ರಕ್ತದ ಹೊಳೆಯಲ್ಲ, ಮಹತ್ತರವಾದ ರುಧಿರ ಶರಭಿಯಾಗಿತ್ತು. ಅವರ ಪಾರ್ಥಿವ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗಿರಬಹುದು, ಆದರೆ ಅವರು ಕನ್ನಡ ನಾಡಿಗೆ ಕಲಾ ಪ್ರಪಂಚಕ್ಕೆ ಕೊಟ್ಟಂತ ನಿಜವಾಗಿರ್ತಕ್ಕಂತ ಕಾಣಿಕೆ ಇದೆಯಲ್ಲ, ಅದು ಚಿರಂತನವಾದದ್ದು, ಶಾಶ್ವತವಾದಂಥದ್ದು. ಸೂರ್ಯ ಚಂದ್ರ ಇರುವವರಿಗೆ ಅವರ ಕಲೆ ಖಂಡಿತ ಉಳಿಯುತ್ತೆ. ಇನ್ನು ಅವರ ಹಾಡುಗಾರಿಕೆಯನ್ನು ಕುರಿತು ನಾವು ನೋಡೋದಾದರೆ ಅದನ್ನು ಕೇಳಿಯೇ ಸವಿಬೇಕು. ನನ್ನ ಗೀತೆಗಳನ್ನು, ಹಲವಾರು ಗೀತೆಗಳನ್ನು ಅವರು ಹಾಡಿದ್ದಾರೆ. ಅಶ್ವಮೇಧ ಚಿತ್ರಕ್ಕೆ ಹೃದಯ ಸಮುದ್ರ ಕಲಕಿ ಆ ಚಿತ್ರಗೀತೆಯನ್ನು ಹಾಡುವ ಸಂದರ್ಭದಲ್ಲಿ ಅವರು ಎಷ್ಟೊಂದು ತನ್ಮಯವಾದರು, ಶ್ರದ್ಧೆಯಿಂದ ಹೇಗೆ ಸಂಗೀತರಾಜ ಹೇಳಿಕೊಟ್ಟಂತಹ ರಾಗ ತಾಣಗಳನ್ನು ಕಲಿತರು, ಸಿಂಹ ಅವರು ಕೊಟ್ಟಂತಹ ನಿರ್ದೇಶನದ ಹಾದಿಯಲ್ಲಿ ಅವರು ಹೇಗೆ ಮುನ್ನಡೆದರು, ಗೀತ ರಚನಕಾರ ಏನು ಹೇಳ್ತಾ ಇದ್ದಾರೆ, ಅವನ ಭಾವನೆಗಳೇನು, ಆ ಪಾತ್ರ ಏನು ನಿರೀಕ್ಷೆ ಮಾಡುತ್ತೆ, ಅದನ್ನೆಲ್ಲ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಗ್ರಹಿಸಿ ಅದನ್ನೆಲ್ಲ ಹಾಡುವ ಮುಖಾಂತರವಾಗಿ ಒಟ್ಟಾರೆ ಕೊಡುವಂತಹ ಶಕ್ತಿ ಅವರಿಗೆ. ನಾನು ಫಸ್ಟ್ ಸಾರ್ ಅವ್ರ ಪಿಕ್ಚರ್ ನೋಡಿದ್ದು ಮಯೂರ, ಅವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ. ಫಸ್ಟ್ ಟೈಮ್ ನಾನು ಅವ್ರ ಪಿಕ್ಚರ್ ನೋಡ್ಬೇಕಂದ್ರೆ ತುಂಬಾ ಕ್ರೌಡು, ಜನ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಕ್ರೌಡ್. ಹೇಗೆ ಹೋಗ್ಬೇಕು? ಫಸ್ಟ್ ಡೇ ಹೋಗಿ ಒಂದು 10 ಗಂಟೆಗೆಲ್ಲ ಹೋಗಿ ಸ್ಕೂಲ್ನಲ್ಲಿ ನಮ್ಮ ಫ್ರೆಂಡ್ ಜೊತೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಮ್ಮ ಕೌಂಟ್ರ್, ನಾನು ಹೋಗಿ ನಿಂತ್ಕೊಳ್ಳುವಾಗ ಕೌಂಟ್ರ್ ಕ್ಲೋಸ್ ಮಾಡಿ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ರು. ತುಂಬಾ ಡಿಸಪಾಯಿಂಟ್ಮೆಂಟ್, ಈಗ ಏನ್ ಮಾಡೋದು ಅಂತ ಹೇಳಿ ಒಟ್ಟೋದ್ವಿ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಅಮ್ಮ ಅವ್ರಿಗೆ ಸುಳ್ಳೆಲ್ಲ ಹೇಳಿಬಿಟ್ಟು ಮತ್ತೆ ಗೀತಾಂಜಲಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ಲೈನ್ನಲ್ಲಿ ನಿಂತ್ಕೊಂಡಿದ್ವಿ. ಲೈನ್ನಲ್ಲಿ ನಿಂತ್ಕೊಂಡು ಪಿಕ್ಚರ್ ನೋಡಿದ್ವಿ, ತುಂಬ ಎಕ್ಸಲೆಂಟ್ ಮೂವಿ. ಆ ಪಿಕ್ಚರ್ ನೋಡಿ ಬಂದ್ಬಾರ್ದು ಮನೇಲಿ ಅಮ್ಮ ಕೇಳಿದ್ರು, ಯಾಕೆ ಇವಾಗ 6:30 ಬರ್ತಾ ಇದೀಯಾ, ಯಾಕೆ ಇಷ್ಟು ಲೇಟಾಗಿ ಅಂತ ಕೇಳಿದ್ರು. ಇನ್ನು ಏನು ಹೇಳೋದು, ನಾನು ಪಿಕ್ಚರ್ ನೋಡ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ನಮಗೆ ಬೈತಾರೆ, ಏನಾದರೂ ಸುಳ್ಳು ಹೇಳಬೇಕಲ್ಲ. ಇಲ್ಲಮ್ಮ, ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ನಾನು ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರು. ಅವ್ರು ನಂಬಲಿಲ್ಲ, ಇಲ್ಲ ನೀನು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರು. ಇಲ್ಲಮ್ಮ, ನಾನು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆ ನನಗೆ ಆಕ್ಟ್ ಮಾಡಬೇಕು ಅಂತ ಒಂದು ಆಪರ್ಚುನಿಟಿ ಬಂದರೆ ನನಗೆ ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಏನು ರಾಜ್ಕುಮಾರ್ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು, ಅವಾಗ ನಾನು ಪಿಕ್ಚರ್ ನೋಡಿದೆ, ಇವಾಗ ಹೇಗೆ ಆ್ಯಕ್ಟ್ ಮಾಡಬೇಕು ಏನು ಅಂತೆಲ್ಲ ಭಯ. ಫಸ್ಟ್ ಡೇ ಶೂಟಿಂಗ್ ಹೋಗುವಾಗ ನನಗೆ ತುಂಬ ಭಯ, ಏನಾದರೂ ಡೈಲಾಗ್ ಎಲ್ಲ ತಪ್ಪಾಗಿ ಹೇಳಿಬಿಟ್ರೆ ಏನು ಮಾಡ್ತಾರೋ ಏನು ಅಂತೇಳಿ ಹೇಳಿದ್ರು. ಯಾಕೆ ನಾನು ನೋಡಿದ್ರೆ ಭಯನಾ, ನಾನು ತುಂಬ ಏನಾದರೂ ಬೈತೀನಿ? ಆಗಿಲ್ಲ ಸರ್, ನೀವು ಎಷ್ಟು ಒಳ್ಳೆ ದೊಡ್ಡ ಆ್ಯಕ್ಟರ್, ಅವರು ಹಾಗೆ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂದರೆ ಏನೋ ತುಂಬ ನರ್ವಸ್ ಫೀಲಿಂಗ್ ಆಗ್ತಾ ಇದೆ ಸರ್ ಅಂತ ಹೇಳಿದೆ. ಇಲ್ಲ ಯಾಕಮ್ಮ ಭಯ, ಏನು ಭಯ ಬೇಡ ಅಂತ ಹೇಳಿ ಅವರೇ ಡೈಲಾಗ್ ಎಲ್ಲ ಹೇಳ್ಕೊಟ್ಟು ಫಸ್ಟ್ ಡೇ ಶೂಟಿಂಗ್ ಅನುರಾಗ ಅರಳಿತು. ಆ ಪಿಕ್ಚರ್ ಒನ್ ಆ್ಯಂಡ್ ಹಾಫ್ ಇಯರ್ ಓಡಿತು, ಅದು ನನಗೆ ತುಂಬ ಸಂತೋಷ ಅವರ ಪಿಕ್ಚರ್ನಲ್ಲಿ ನಾನು ಮಾಡಿದ್ದಕ್ಕೆ. ಥರ್ಡ್ ಅವರು 200th ಪಿಕ್ಚರ್ ನಾನು ಹೀರೋನಾಗಿ ಮಾಡಿದ್ದು ನನಗೆ ತುಂಬ ಒಂದು
ತುಂಬಾ ಸಂತೋಷ ಸಾರು. ನಾನು ರಾಜ್ಕುಮಾರ್ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ರು ಶಿವಮೆಚ್ಚಿದ ಕಣ್ಣಪ್ಪ ಆ ಪಿಕ್ಚರ್ ನಲ್ಲಿ ಅವರು ಶಿವನ್ ಕ್ಯಾರೆಕ್ಟರ್, ಅವನಿಗೆ ಪಾರ್ವತಿ ಕ್ಯಾರೆಕ್ಟರ್ ಕೊಟ್ಟರು. ಆಮೇಲೆ ಏನಂದ್ರೆ ಅವರು ಶೂಟಿಂಗ್ ನಮ್ಮ ಸೆಟ್ ಅವರೆಲ್ಲ ತಗೊಂಡ್ಬಂದು ಒಂದು ಡಮ್ಮಿ ಹಾವೆಲ್ಲ ತಗೊಂಡು ಅವ್ರು ಹೇಳಿದ್ರು ಇಲ್ಲ ನನಗೆ ಒರಿಜಿನಲ್ ಹಾವು ತಗೊಂಡ್ಬನ್ನಿ ಅದು ಹಾಕೊಂಡು ನಾನು ಶಿವನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ನನಗೆ ಸರ್ ಒರಿಜಿನಲ್ ಹಾವೆಲ್ಲ ಇಟ್ಕೊಂಡು ಅದು ಬೇರೆ ಸುಮ್ಮನೆ ಇರಲ್ಲ ಅಂತ ಒಂದು ಸೌಂಡ್ ಬೇರೆ ಬರುತ್ತೆ. ಹಾವು ಅಂದ್ರೇನೆ ಭಯ. ಇದು ಅವ್ರ ಪಕ್ಕದ ಕೆತ್ತನಲ್ಲಿದೆ, ಮುಖ ಮಾತ್ರ ನಮ್ಮ ಕಡೆ ಇದೆ. ಕೂತ್ಕೊಂಡು ಅವ್ರ ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಿಂಗೆ ಅಂದ್ರೆ ಚಿಟಿಕೆ ಮಾಡಿದ್ರೆ ಅವ್ರ ಕಡೆ ನೋಡುತ್ತೆ, ಮತ್ತೆ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಆದ್ರೆ ಹಿಂಗೆ ಹೀಗೆ ಎಲ್ಲ ನೋಡುತ್ತೆ, ಭಯ ನಮ್ಗೆ. ಸರ್ ಏನಾದ್ರು ಹೇಳಿದ್ ಬಂದು ನಮ್ಮ ಮೇಲೆ ಬಿದ್ದು ಬಿಡುತ್ತೆ ಸರ್, ಬೇಡ ಸರ್ ಅಂತ ಹೇಳಿದ್ರೆ ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಏನು ಆಗಲ್ಲ ನಿಮ್ಗೆ ಅಂತ ಹೇಳಿದ್ರು. ಸರಿ ಸರ್ ಶಾರ್ಟ್ ರೆಡಿ. ಫಸ್ಟ್ ಕೂತ್ಕೊಳ್ಳುವಾಗ ಹಾವು ಹಾಕಕ್ ಮುಂಚೆ ಇಬ್ರು ಕ್ಲೋಸ್ ಆಗಿರ್ತೀವಿ. ಇವಾಗ ಯಾವಾಗ ಅವ್ರ ಹಾವು ಹಾಕೊಳ್ಳಕ್ಕೆ ಶುರು ಆದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ 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 ಇಷ್ಟು ದೂರ ಬಂದ್ಬಿಡ್ತೀನಿ. ಶಿವ ಅವರ ಪಕ್ಕದಲ್ಲಿ ಪಾರ್ವತಿ ಹತ್ರ ಇರಬೇಕು, ನೀವೇನಂದ್ರೆ ಇಷ್ಟು ಡಿಸ್ಟೆನ್ಸ್ ನಲ್ಲಿದ್ದೀರಲ್ಲ ಸರ್. ಇಲ್ಲ ಸರ್ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಯ ಆಗ್ತೀರಾ? ಪಿಕ್ಚರ್ ನಲ್ಲಿ ನೋಡಿದ್ರೆ ಎಲ್ಲಾರು ನಿಮ್ಗೆ ಗೇಲಿ ಮಾಡ್ತಾರೆ, ನೋಡಿ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡಿಲ್ದೆ ಒಂದು ಮೈಲ್ ದೂರ ಪಕ್ಕದ ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಂತ ಹೇಳಿದ್ರು. ಟೋಟಲ್ ಮೂವಿ ಫಿನಿಶ್ ಆಗೋವರೆಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಭಯ ಸರ್. ಯಾವ ಪಕ್ಕ ಬೇರೆ ಇದೆಯಾ? ಅದು ಬೇರೆ ಒಂದು ಡಿಸ್ಟರ್ಬೆನ್ಸ್ ಭಯ ಆಗಿ ಶಿವನ್ ಪಾರ್ವತಿ ಒಂದು ಹಾಫ್ ಹಾಫ್ ಡಿಸ್ಟೆನ್ಸ್ ನಲ್ಲೇ ಕೂತ್ಕೊಂಡಿರ್ತೀವಿ. ಇನ್ನೊಂದ್ಸತಿ ಪಿಕ್ಚರ್ ಯಾವಾಗಾದ್ರೂ ಟಿವಿಯಲ್ಲಿ ಇಲ್ಲಿದ್ರೆ ಸಿನಿಮಾನಲ್ಲಿ ಹೋಗಿ ನೋಡಿದ್ರೆ ವಾಚ್ ಮಾಡಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ. ಎಷ್ಟೋ ವೇಳೆ ಕನ್ನಡಿಗರೆಲ್ಲ ತಿಳ್ಕೊಂಡಿರ್ಬೇಕಾದಂತ ಒಂದು ಸತ್ಯ ಇದೆ. ಸಂಭಾಷಣೆಕಾರರಿಗೆ ಅವರು ಇಂಥ ನಾಟಕದಲ್ಲಿ ಇಂಥ ಸಂಭಾಷಣೆ ಇದೆ, ಆ ಅರ್ಥ ಬರುವ ರೀತಿಯ ಒಳ್ಳೆಯ ಸಂಭಾಷಣೆಯನ್ನ ಈ ಸಂದರ್ಭಕ್ಕೆ ಬರೆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಉದಯ್ ಶಂಕರ್? ಆ ರೀತಿಯಾಗಿ ಹೇಳುವ ಮುಖಾಂತರವಾಗಿ ತಮಗೆ ತೋಚಿದ ಜ್ಞಾನವನ್ನು ಹೇಳುವುದರ ಮುಖಾಂತರವಾಗಿ ಆ ಇಡೀ ಸನ್ನಿವೇಶಕ್ಕೆ ಒಂದು ಅರ್ಥಪೂರ್ಣ ಕಲಾವಂತಿಕೆಯನ್ನು ತಂದುಕೊಡ್ತಕ್ಕಂಥ ಶಕ್ತಿ ಅವರಿಗಿತ್ತು. ಕನ್ನಡದ ಬಗ್ಗೆ ಅಪಾರ ಪ್ರೇಮ ಬಿಡಿ. ನಾನು ಕೂಡ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿದ್ದೆ. ಮೊದಲ ಒಂದು ಐದಾರು ದಿವಸ ಆ ಚಳವಳಿಗೆ ಕಾವೇರೇ ಇರಲಿಲ್ಲ. ಗೋಕಾಕ್ ಚಳವಳಿಗೆ ಕಾವೇರಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಪದಾರ್ಪಣೆ ಮಾಡಿದ್ದ ಗಳಿಗೆಯಿಂದ, ಅಮೃತ ಗಳಿಗೆ ಅಂತ ಹೇಳ್ಬೋದು. ಒಂದು ದೊಡ್ಡ ಆಂದೋಲನ ಆಯಿತು. ಡಾಕ್ಟರ್ ರಾಜ್ ಅವರ ಹಿರಿಮೆ ಇನ್ನೇನು ಅಂತಂದ್ರೆ ಅವ್ರು ಎಷ್ಟೇ ಎತ್ತರಕ್ಕೆ ಹೇಳಿದ್ರು ಕೂಡ ಮಗುವಿನಂಥ ಮುಗ್ಧ ಮನಸ್ಸು. ಅವ್ರ ಜೊತೆಯಲ್ಲಿ ಮಾತಾಡೋದು ಅಂತಂದ್ರೆ ಒಂದು ಮಗುವಿನ ಜೊತೆಯಲ್ಲಿ ಮಾತಾಡಿದ ಹಾಗೆ, ಸರಳತೆ, ಸುಂದರವಾದಂಥ ರೀತಿ, ಕೃತಕತೆ ಇರಲಿಲ್ಲ. ತಮ್ಮ ಅಂತರಂಗವನ್ನು ತೆರೆದಿಟ್ಟು ಹೇಳ್ತಾ ಇದ್ರು. ಬಹುಶಃ ಅವರ ಬದುಕಿನಲ್ಲಿ ಅವರ ಬದುಕೇ ಒಂದು ತೆರೆದಿಟ್ಟ ಪುಸ್ತಕವೇನು, ಮುಚ್ಚಿಟ್ಟ ಪುಸ್ತಕ ಅದಲ್ಲ. ಎಲ್ಲ ಪುಟಗಳು ಕೂಡ ಸಾರ್ವಜನಿಕವಾಗಿ ರಾಜ್ಕುಮಾರ್ ಅವರನ್ನ ಚಿತ್ರಿಸುವಂತಹ, ನೋಡುವಂತಹ, ಅವರನ್ನು ಅರ್ಥ ಮಾಡುವಂತಹ ರೀತಿಯಲ್ಲೇ ಇತ್ತು. ಹಿ ವಾಸ್ ಎ ಮ್ಯಾನ್ ಆಫ್ ವೆರಿ ಸ್ಟ್ರಾಂಗ್ ಕನ್ವಿಕ್ಷನ್ಸ್, ವೆರಿ ಸ್ಟ್ರಾಂಗ್ ಕನ್ವಿಕ್ಷನ್ಸ್. ಹಿ ವಾಸ್ ಎ ಮ್ಯಾನ್ ಆಫ್ ವೆರಿ ಸ್ಟ್ರಾಂಗ್ ಡಿಸಿಪ್ಲಿನ್ ಆಲ್ಸೋ. ಹಿ ಎಕ್ಸ್ಪೆಕ್ಟೆಡ್ ಅ ಲಾಟ್ ಫ್ರಮ್ ಪೀಪಲ್ ಅರೌಂಡ್ ಹಿಮ್, ಆ್ಯಂಡ್ ಹಿ ವಾಸ್ ರೆಡಿ ಟು ಯು ನೋ ಸೋರ್ಟ್ ಆಫ್ ಗಿವ್ ದ್ಯಾಟ್ ಮಚ್ ಇನ್ ರಿಟರ್ನ್, ದ್ಯಾಟ್ ಕೈಂಡ್ ಆಫ್ ಇಂಟೆನ್ಸಿಟಿ ಆಫ್ you know, the discipline or emotion, you know, he was, that's what I gathered. It was a little contradictory to the image we were given of him through film magazine. ಅದು ಪೇಪರ್ನಲ್ಲಿ ಓದ ಕೂಡಲೇ ನಮಗೆ ತುಂಬ ಸಂತೋಷ ಆಗಿಬಿಡಿದೆ. ಯಾಕಂದರೆ ನಿಮಗೆ ಗೊತ್ತಲ್ಲ, ಅವರೇ ಹೇಳುವಂತೆ ನಿಮ್ಮ ಶರೀರದ ಶರೀರ ಅಂತ ಅವರು ಎಲ್ಲೆಲ್ಲಿ ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ. ಅದೇ ನನಗೆ ಸಹಿ ಕೂಡ ಹಾಕಿಕೊಟ್ರು, ಆಟೋಗ್ರಾಫ್ ತಗೊಂಡೆ, ಆಟೋಗ್ರಾಫ್ ತಗೊಂಡೆ. ಅವರಿಗೆ ಹಾಡುವ ಒಂದು ಒಳ್ಳೆಯ ಸುಯೋಗ ನನಗೆ ಎಷ್ಟು ವರ್ಷಗಳಿಂದ ಲಭಿಸಿರುವುದು ಇಂದಿಂದು ಮರೆಯಲಾಗದ ಒಂದು ವಿಷಯ ಅದು. ಅಂತಹ ಮಹಾನಟರಿಗೆ, ನಟ ಸಾರ್ವಭೌಮರಿಗೆ ಒಂದು ಕೆಲವು ಜನಪ್ರಿಯ ಗೀತೆಗಳು ಹಾಡುವ ಒಂದು ಸುಯೋಗ ನಿಮಗೆ, ಆ ಆನಂದವನ್ನು ನಾನು ವರ್ಣಿಸಲಾರೆ ಅಷ್ಟೇ. ಅದು ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೇನು ಇದು ಹೆಮ್ಮೆಯ ವಿಷಯ. ಸೊ ಐ ಎ ವೆರಿ ಸ್ಮಾಲ್ ಮ್ಯಾನ್ ಟು ಟಾಕ್ ಅಬೌಟ್ ಡಾಕ್ಟರ್ ಸಾಬ್. ಆಸ್ ಫಾರ್ ಆಸ್ ಡಾಕ್ಟರ್ ಸಾಬ್ ಇಸ್ ಕನ್ಸರ್ನ್, ಐ ಕ್ಯಾನ್ ಓನ್ಲಿ ಸೇ ದೇರ್ ಇಸ್ ಎ ಲಿವಿಂಗ್ ಲಿಜೆಂಡ್, ಆ್ಯಂಡ್ ಟು ಟಾಕ್ ಅಬೌಟ್ ಎ ಲಿಜೆಂಡ್ and to talk about religion, I don't think
I am of that caliber to even to take his name. He's a great actor, a great human, and above all, he is the living example for all of us to learn from something from him. And again, I repeat, I'm a very small man to talk about Dr. Saab. He's great. He's a living legend. And what I can say more about him is that today I got the best compliment. I can say the blessing of Dr. Rajkumar when he said that he has seen my Ramakrishna Paramhansa and he praised my work, and I think it's the greatest compliment I can ever get from a living legend like him. Thank you. Well, this is the first time I've met Dr. Rajkumar, but of course, you know, being in the film industry, you're always hearing about him and his great achievements. What strikes me most is, as I just met him, is his humility for a man who's done 260 films, who's practically the king of cinema in the South. His humility is absolutely amazing. And what amazed me was that he knew all the films that I've done. And I feel very ashamed. I don't know, but of course, I've done four. He's done 260. But he knew everything about which films I've done, what I've done. And I think that's what makes for a very great person.